ಹಲೋ ಸಿಕ್ಸ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಸೊ ಎಲ್ಲರಿಗೂ ಮತ್ತೆ ಮುಂದುವರೆದ ಭಾಗಕ್ಕೆ ನೋಯಿಂಗ್ ಅವರ್ದು ಕಂಟಿನ್ಯೂ ಪಾರ್ಟ್ಗೆ ಸ್ವಾಗತ. ಸೊ ಅದಕ್ಕಿಂತ ಮೊದಲು ಇಂಪಾರ್ಟೆಂಟಾಗಿ ಮಕ್ಕಳೇ, ನೀವು ಸದ್ಯಕ್ಕಂತೂ ನನ್ನ ಸಬ್ಜೆಕ್ಟಿಗೆ 200 ಪೇಜ್ ನೋಟ್ಸ್ ಈ ಥರ ಯಾವ ನೋಟ್ಸು ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ನಿಮಗೇನು ಸಮಸ್ಯೆಗಳಿಲ್ಲ, ನಮ್ಮ ತಂದೆ ಅಪ್ಪ ಅಮ್ಮ ಕೊಡಿಸ್ತಾರೆ, ಏನು ತೊಂದರೆ ಇಲ್ಲ, ನಾವು ಬರ್ತೀವಿ ಸರ್ ಅಂತಂದರೆ ತೊಗೊಳ್ಳಿ. ಇಲ್ಲ ಸರ್ ಆ ಥರ ಸ್ವಲ್ಪ ಸಮಸ್ಯೆನೇ ಇದೆ ಅನ್ನೋಂಥದ್ದಾದರೆ, ಈ ವರ್ಷಕ್ಕಂತೂ ಸದ್ಯಕ್ಕಂತೂ ನಾನು ಏನು ಹೇಳ್ಕೊಡ್ತೀನಿ ಅದನ್ನ ಯಾವುದಾದ್ರು ರಫ್ ನೋಟ್ಸ್ ತೊಗೊಂಡು ವರ್ಕ್ ಮಾಡಿ ಸಾಕು ನನಗೆ. ಸೊ ನೋಟ್ಸ್ ಬರೀಬೇಕು ಅದೆಲ್ಲ ನನ್ನ ಹತ್ರ, ನಂಗೆ ಅದೆಲ್ಲ ಬೇಡ. ಜಸ್ಟ್ ನನಗೇನಂತಂದ್ರೆ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅದು ನಿಮಗೆ ತಲೆಯಲ್ಲಿರಬೇಕು, ಅದು ನಾನು ಕೇಳಿದಾಗ ಹೇಳೋಕೆ ಗೊತ್ತಿರಬೇಕು, ಇಷ್ಟೇ ನಾನು ಹೇಳೋಂಥದ್ದು. ಸೊ ನೋಟ್ಸ್ ನನಗೆ ಇಂಪಾರ್ಟೆಂಟ್ ಅಲ್ಲ, ನಾನು ಕರೆಕ್ಷನ್ ಮಾಡೋದು ಇಲ್ಲ ಬರೆದ್ರೂ. ಸೊ ಇಂಪಾರ್ಟೆಂಟ್ ಏನಂತಂದರೆ, ನೀವು ಕಲಿಯೋದಕ್ಕೆ ನಿಮ್ಗೆ ಯಾವ ಥರ ಈಸಿ ಆಗುತ್ತೆ ಅದನ್ನು ನೀವು ಈಸಿಯಾಗಿ ಅಳವಡಿಸ್ಕೊಳ್ಳಿ. ರಫ್ ನೋಟ್ಸಲ್ಲಿ ಬೇಕಾದ್ರೂ ಬರೀ ಶೀಟ್ ಎಲ್ಲಾದ್ರೂ ಬರ್ಕೊಳ್ಳಿ, ಇದು ಇದ್ದಿದ್ದರೆ ನೋಟ್ಸ್ ತೊಗೊಳ್ಬೇಕು ನೋಟ್ಸಾದ್ರೂ ಬರ್ಕೊಳ್ಳಿ. ಸೊ ನಾನು ಹೇಳೋಂಥನ್ನ ಕಲ್ತ್ಕೊಂಡಿದ್ರೆ ಸಾಕು. ಓಕೆ, ರೈಟ್, ನಾವು ಕಂಟಿನ್ಯೂ ಪಾರ್ಟ್ ಲಾರ್ಜರ್ ನಂಬರ್ಸ್. ಸೊ ಲಾರ್ಜರ್ ನಂಬರ್ ಮೀನ್ಸ್ ಗ್ರೇಟೆಸ್ಟ್ ನಂಬರ್ಸ್ಗಳು, ಒಂದಕ್ಕಿಂತ ಜಾಸ್ತಿ ಡಿಜಿಟ್ಗಳು ಜಾಸ್ತಿ ಅದು ಹೇಗೆ ಬರುತ್ತೆ ಅಂತ. ಅದಕ್ಕಿಂತ ಫಸ್ಟು ನಾವು ನಂಬರ್ಸ್ ಬರೀಬೇಕಾದ್ರೆ ನೋಡಿ, 1, 2, 3, 4, 5, 6, 7, 8, 9. ಸೊ ದೀಸ್ ಆರ್ ಒನ್ ಡಿಜಿಟ್ ನಂಬರ್ಸ್, ರೈಟ್? ವೆನ್ ವಿ ರೈಟ್ 10 ಇಯರ್ ಇನ್ ದಿಸ್ ನಂಬರ್ 2 digits 1 9 0, 11 1 9 1. ಸೊ ಒನ್ ಡಿಜಿಟ್ ನಂಬರ್ ಸ್ಟಾರ್ಟಿಂಗ್ ಫ್ರಮ್ 1 ಎಂಡಿಂಗ್ ಟು 9. ದಟ್ಸ್ ವೈ ದ ಸ್ಮಾಲೆಸ್ಟ್ ಒನ್ ಡಿಜಿಟ್ ನಂಬರ್ ಈಸ್ 1, ದ ಗ್ರೇಟೆಸ್ಟ್ ಒನ್ ಡಿಜಿಟ್ ನಂಬರ್ ಈಸ್ 9. ಬಟ್ ಇಯರ್ ದೇ ಗಿವ್ ಸಮ್ ಇನ್ಫಾರ್ಮೇಷನ್, ಇಫ್ ವಿ ಆ್ಯಡ್ ಒನ್ ಮೋರ್ ಟು ದ ಗ್ರೇಟೆಸ್ಟ್ 6-digit ನಂಬರ್ ವಿ ಗೆಟ್ ದ ಸ್ಮಾಲೆಸ್ಟ್ 7-digit ನಂಬರ್, ಇಟ್ ಈಸ್ ಕಾಲ್ಡ್ 10 lakh. ಸೊ ದೇ ಇಂಟ್ರಡ್ಯೂಸ್ ದ ನ್ಯೂ ಪ್ಲೇಸ್ 10 lakh. ಸೊ ನಿಮಗೆ 10,000 lakh ಕ್ರೋರ್ ಈ ಥರ ಎಲ್ಲ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಬೇಡ, ನಾನು ಈಸಿಯಾಗಿ ಒಂದು ಚಾರ್ಟ್ ನಿಮ್ಗೆ ಕಂಪ್ಲೀಟ್ ಮಾಡ್ತೀನಿ. ಏನು ಅಂತ ಒಟ್ಟಿಗೆ ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ. ಸೊ ಫಸ್ಟು ಒನ್ಸ್ ಪ್ಲೇಸ್ ಎಂಡ್ ಆಗೋದು ಎಲ್ಲಿ ಗೊತ್ತಾ? 9 ಎಂಡ್ ಆಗುತ್ತೆ ಒಂದು ಪ್ಲೇಸ್. ಓಕೆ, ಇಫ್ ವಿ ಆ್ಯಡ್ ಗ್ರೇಟೆಸ್ಟ್ ಒನ್ ಡಿಜಿಟ್ ನಂಬರ್ 9 + 1, ಮೀನ್ಸ್ 9 ಏನಿದೆ ಅದಕ್ಕೆ ನಾವು 1 ಆ್ಯಡ್ ಮಾಡಿದ್ರೆ 10 ಬರುತ್ತೆ. ಸೊ ಇಟ್ ಈಸ್ ನೆಕ್ಸ್ಟ್, ಇಟ್ ಈಸ್ ಸಿಂಗಲ್ ಡಿಜಿಟ್ ನಂಬರ್ ಬಟ್ ಇಟ್ ಈಸ್ 2-digit ನಂಬರ್. ಸೊ ಇಫ್ ವಿ ಆ್ಯಡ್ 1 ಟು ಗ್ರೇಟೆಸ್ಟ್ ಸಿಂಗಲ್ ಡಿಜಿಟ್ ನಂಬರ್ ದೆನ್ ವಿ ಗೆಟ್ ಸ್ಮಾಲೆಸ್ಟ್ 2-digit ನಂಬರ್. ಸೇಮ್ ಥಿಂಗ್, ಇಫ್ ಯು ಆ್ಯಡ್ ಗ್ರೇಟೆಸ್ಟ್ 2-digit ನಂಬರ್ ಈಸ್ 99 + 1 = 100. ಸೊ 100 ಮೀನ್ಸ್ ಇಟ್ ಈಸ್ 3-digit ಸ್ಮಾಲೆಸ್ಟ್ ನಂಬರ್. ಅಂಡರ್ಸ್ಟ್ಯಾಂಡ್? ದೆನ್ ಆಲ್ಸೋ ಸೇಮ್ ಇಯರ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಈಗ ಇಲ್ಲೇ ಮಾಡ್ಕೊಂಡು ಹೋಗೋಣ. ಸೊ 999 ಇಟ್ ಈಸ್ 3-digit ಗ್ರೇಟೆಸ್ಟ್ ನಂಬರ್ +1 1000. ಸೊ 1000 ಇಟ್ ಈಸ್ ಎ 4-digit ಸ್ಮಾಲೆಸ್ಟ್ ನಂಬರ್. ದ 9999 + 1 = 10,000. ಸೊ 10,000 ಈಸ್ ಅ ಸ್ಮಾಲೆಸ್ಟ್ 5-digit ನಂಬರ್. ಸೊ ಸೇಮ್ ಆಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಕ್ರೋರ್ ತನಕ ಕೊಟ್ಟಿದ್ದಾರೆ. ಸೊ ಹಿಯರ್ ಕ್ರೋರ್, ಹೇಗೆ ಫಸ್ಟು 3-digit ಯೂನಿಟ್ ಗ್ರೂಪ್ಸ್, ನೆಕ್ಸ್ಟ್ 2-digit 1000 ಗ್ರೂಪ್, ನೆಕ್ಸ್ಟ್ ಲ್ಯಾಕ್ ಗ್ರೂಪ್, ದೆನ್ ಫೈನಲ್ ಕ್ರೋರ್ ಗ್ರೂಪ್. ಸೊ ಅದಕ್ಕೆ ಇಲ್ಲಿ ಕಾಮಾಸ್ಗಳನ್ನ ಹಾಕಿರೋಂಥದ್ದು. ಓಕೆ, ಸೊ ಅದು ಹೇಗೆ ಅನ್ನೋದೀಗ ಮುಂದೆ ಇಲ್ಲಿ ಬನ್ನಿ ನೋಡೋಣ. ಸೊ ಅದನ್ನೇ ಆಪೋಸಿಟ್ ಉಲ್ಟಾ ಕೊಟ್ಟಿದ್ದಾರೆ, ಟ್ರೈ ದಿಸ್ ಅಂತ. ಇದನ್ನ ನೀವು ಮಾಡಿಬಿಟ್ಟು ನನಗೆ ಏನು ಅಂತ ಹೇಳಿ. ಆಪೋಸಿಟ್ಟು, ಸ್ಮಾಲೆಸ್ಟಿಂದ 1 ಮೈನಸ್ ಮಾಡಿದ್ರೆ 2-digit ಸ್ಮಾಲೆಸ್ಟ್ ನಂಬರ್ಗೆ 1 ಮೈನಸ್ ಮಾಡಿದ್ರೆ ಇಲ್ಲಿ ಸಿಂಗಲ್ ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಬರುತ್ತೆ. ಸಿಂಗಲ್ ಡಿಜಿಟ್ಗೆ 1 ಆ್ಯಡ್ ಮಾಡಿದ್ರೆ ನೆಕ್ಸ್ಟ್ ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಬರುತ್ತೆ. ಓಕೆ, ಸೊ ಅಸೆಂಡಿಂಗ್ ಡಿಸೆಂಡಿಂಗ್ ಎಲ್ಲ ಆಲ್ರೆಡಿ ನೀವು ಕಲ್ತಿದ್ದೀರಾ. ಸೊ ರೈಟಿಂಗು ರೀಡಿಂಗ್ ಹೇಗೆ ಅಂತ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಎಲ್ಲ ಹೇಳ್ಕೊಟ್ಟಿದೆ. ಬಟ್ ಇರಲಿ, ಇಲ್ಲಿಗೆ ಬನ್ನಿ. ಈಗ ಸಿ, ಇಯರ್ ಒನ್ ನಂಬರ್ ದಟ್ ಈಸ್ 734,543. ಸೊ ದೇ ಆರ್ ಗಿವನ್ ಒನ್ಸ್, ಟೆನ್ಸ್, 100,000, 10,000 lakh, 10,000, 10 lakh. ಸೊ ಹಿಯರ್ ಫಸ್ಟ್ ಯೂನಿಟ್ ಪ್ಲೇಸ್ ಇಟ್ ಈಸ್ ಇನ್ 3. ಸೊ ಹಿಯರ್ ಯೂನಿಟ್ ಪ್ಲೇಸ್, ಆಫ್ಟರ್ ಯೂನಿಟ್ ಪ್ಲೇಸ್ ಟೆನ್ಸ್ ಪ್ಲೇಸ್ 4, ನೆಕ್ಸ್ಟ್ 100 + 5, 1,000 + 4, ದೆನ್ 10,000 + 3, ದೆನ್ ಫೈನಲ್ ಲ್ಯಾಕ್ ಪ್ಲೇಸ್ ಈಸ್ 7.
then how to read it. So it is easy to read. How? So it is separate one group, 3 digit starting. Okay, next to 2 digit 1000 group, next to 2 digit 1 lakh group, then afterward crore group. Next barutte ke illi observe maadi 3 digit aadmele illi comma hakidare. ನೆಕ್ಸ್ಟು ಇಲ್ಲಿ 2 digit ಆದಮೇಲೆ ಕೊಮ್ಮ ಹಾಕ್ತಾರೆ ಅಂದರೆ ಗ್ರೂಪು ಯೂನಿಟ್ ಗ್ರೂಪ್ 3 places ಆದಮೇಲೆ ಕೊಮ್ಮ ಹಾಕ್ತಾರೆ 10,000 ಗ್ರೂಪ್ 2 places ಆದಮೇಲೆ ಕೊಮ್ಮ ಹಾಕ್ತಾರೆ ಲ್ಯಾಕ್ 2 ಗ್ರೂಪ್ ಸೊ ಇಂಡಿಯನ್ ನಂಬರ್ ಸಿಸ್ಟಮಲ್ಲಿ ನಾವು ಫಸ್ಟ್ 3 placeನ ಬಿಟ್ಟು ಕೊಮ್ಮ ಹಾಕ್ತೀವಿ ನೆಕ್ಸ್ಟ್ 2 place ಬಿಟ್ಟು ಕೊಮ್ಮ ಹಾಕ್ತೀವಿ ಅಂಡರ್ಸ್ಟ್ಯಾಂಡ್ ಸೊ ದೆನ್ ಹೌ ಟು ರೀಡ್ ಸೊ ಲ್ಯಾಕ್ ಗ್ರೂಪಲ್ಲಿ ಎಷ್ಟಿದೆ ಅಂತ ಒಂದ್ಸರಿ ಓದ್ಕೊಳ್ಳಿ 7 ಇದೆ ಸೊ 7 ಮೀನ್ಸ್ 7 lakh ಅಂತ ಓದಂಥದ್ದು ಓಕೆ ಸೊ ನೆಕ್ಸ್ಟು 1000 ಗ್ರೂಪಲ್ಲಿ ಯಾವುದಿದೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ 34 ಸೊ 34,000 ದೆನ್ ಫೈನಲಿ ಲಾಸ್ಟ್ ಯೂನಿಟ್ ಗ್ರೂಪ್ ಹಿಯರ್ 100 + 5 ಸೊ 500 ಲಾಸ್ಟ್ 2 digit ಒಟ್ಟಿಗೆ ಓದ್ಕೊಳ್ಳಿ 43 ಸೊ ದೇ ಆರ್ ಆಲ್ರೆಡಿ ಗಿವನ್ 7,34,543 ಅಂಡರ್ಸ್ಟ್ಯಾಂಡ್ ನಾವ್ ಹಾಗಾದ್ರೆ ಎಕ್ಸ್ಪೆಂಡೆಡ್ ಫಾರ್ಮ್ನ ಹೇಗೆ ಬರೆಯೋಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹೇಗೆ ಅಂತ ಓಕೆ ಸೊ ಫಸ್ಟು 3 it is in lakh place ಸೊ 3 into ಸೊ ಇಲ್ಲಿ ಏನು ಮಾಡ್ತೀರಿ ಇಲ್ಲಿ ಕ್ರೋರ್ ಬಂದಿದೆ ಓಕೆನಾ ಒಂದು ನಿಮಿಷ ಓಕೆ ರೈಟ್ ನೋಗ ಇಲ್ಲ ಟೆನ್ ಒನ್ಸ್ ಟೆನ್ಸ್ 100,000 10,000 lakh 10 lakh ಸೊ ಇಲ್ಲಿಗೆ 10 lakh ಬಂದಿದೆ ಈ ಗ್ರೂಪಲ್ಲಿ ಅದಕ್ಕೆ ನೋಡಿ 3 into 10 lakh ಕೊಟ್ಟಿದ್ದಾರೆ ನೆಕ್ಸ್ಟ್ 2 it is in lakh place 2 into 1 lakh 7 into 10,000 5 into 1,000 4 into 100 2 into 10 9 into 1 ಕೊಟ್ಟಿಲ್ಲ ದಟ್ ಈಸ್ 9 ones are 9 ಓಕೆ ಸೊ ಇದು ಆಲ್ರೆಡಿ ನಿಮಗೆ 5th ನಾನು ಹೇಳ್ಕೊಟ್ಟಿದ್ದೆ 5 digit ನಂಬರ್ ಸ್ಟಾರ್ಟಿಂಗ್ದಲ್ಲಿ ಎಕ್ಸ್ಪೆಂಡೆಡ್ ಫಾರ್ಮ್ ಸೊ ಈಸಿ ಇದೆ ಮಾಡ್ಬೋದು ಒಮ್ಮೆ ನೋಡಿ ಅಬ್ಸರ್ವ್ ಮಾಡಿ ಸೊ ಹಾಗಾದರೆ ಇದನ್ನ ಬರೆಯಂಥದ್ದು ಓದಂಥ ಮೆಥಡ್ ಹೇಗೆ ಗೊತ್ತಾಗಿದೆಯಲ್ಲ ಸೊ ನೆನ್ಪಿಟ್ಕೋಬೇಕಾದಿಷ್ಟೇ ಇನ್ ಇಂಡಿಯನ್ ನಂಬರ್ ಸಿಸ್ಟಮ್ ಈಫ್ 7 8 4 5 6 1 ಸೊ ಇಫ್ ಇನ್ ಇಂಡಿಯನ್ ನಂಬರ್ ಸಿಸ್ಟಮ್ ವಿ ಮಸ್ಟ್ ಪುಟ್ ಕಾಮಾಸ್ ಆಫ್ಟರ್ 3 digit ಫಸ್ಟ್ ಸೊ ಇಟ್ ಈಸ್ ಯೂನಿಟ್ ಗ್ರೂಪ್ ದೆನ್ ಆಫ್ಟರ್ ವರ್ಡ್ 2 place ಇಟ್ ಈಸ್ 1000 place ಬಿಕಾಸ್ 1000 place ಓನ್ಲಿ 1000 10,000 ರೈಟ್ ಏನು ಈ 1 lakh place ಲ್ಯಾಕ್ 10 lakh ಇನ್ ಕ್ರೋರ್ ಪ್ಲೇಸ್ ಕ್ರೋರ್ 10 crore ಸೊ ಒನ್ ಸೆಕೆಂಡ್ ಯು ಲರ್ನ್ ಅಬೌಟ್ ನಂಬರ್ ಸಿಸ್ಟಮ್ ಪ್ಲೇಸಸ್ ಹಿಯರ್ ಒನ್ಸ್ ಟೆನ್ಸ್ 100,000 10,000 lakh 10 lakh crore 10 crore ಇನ್ ಇಂಡಿಯನ್ ನಂಬರ್ ಸಿಸ್ಟಮ್ ದೇರ್ ಆರ್ 9 places ದಟ್ ಈಸ್ ದೀಸ್ ಆರ್ ಓಕೆ ರೈಟ್ ಸೊ ನೆಕ್ಸ್ಟು ಕೊಮಾ ಸಾಕಂತನ್ನು ಕೊಟ್ಟಿದ್ದಾರೆ ಇಂಡಿಯನ್ ನಂಬರ್ ಸಿಸ್ಟಮಲ್ಲಿ ನಾನು ಅದ್ರ ಬಗ್ಗೆ ಆಲ್ರೆಡಿ ನಿಮಗೆ ಹೇಳ್ಕೊಟ್ಟೆ ಈ ಕೊಮಾ ಹಾಕೋದು ಹೇಗೆ ಅಂತ ಕೊಟ್ಟಿದ್ದೆ ನೋಡಿ 3 digit 2 digit 2 digit 2 digit ಓಕೆ ಕೊಮಾ ಹಾಕಾದ್ಮೇಲೆ ಹೇಗೆ ಓದಬೇಕು ಅನ್ನೋದು ನಿಮ್ಗೆ ಇಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ ಈಗ ಸೊ ಇಟ್ ಈಸ್ ಇನ್ ಯೂನಿಟ್ಟು 1000 ಗ್ರೂಪ್ ಲ್ಯಾಕ್ ಗ್ರೂಪ್ ಕ್ರೋರ್ ಗ್ರೂಪ್ ಇನ್ ಕ್ರೋರ್ ಗ್ರೂಪ್ ಇಟ್ ಈಸ್ 5 ಸೊ 5 crore ಇಟ್ ಈಸ್ 8 8 lakh ಇಟ್ ಈಸ್ 1000 5 ಇಟ್ ಈಸ್ ಇನ್ 100 place 592 ಸೇಮ್ ಥಿಂಗ್ 3 crore 32,40,781 ಓಕೆ ನೋ ಹೌ ಟು ರೀಡ್ ದೆನ್ ಲಾಸ್ಟ್ 1 second ರೀಡ್ ಇಟ್ 7 crore 27 lakh 5,000 ನೋ ಹಂಡ್ರೆಡ್ಸ್ ಇಯರ್ ಸೊ ಜಸ್ಟ್ ರೀಡ್ 62 ಓಕೆ ಸೊ ಹಾಗಾದರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ನೆಕ್ಸ್ಟಲ್ಲಿ ಹೇಳ್ತೀನಿ ನಾನು ಅದು ಬೇಡ ಈಗ ಕನ್ಫ್ಯೂಷನ್ ಆಗ್ತೀರಾ ಸೊ ಈಗ ನೀನು ಏನು ಮಾಡಬೇಕು ಅಂತಂದರೆ ಇಲ್ಲಿ ಕೊಟ್ಟಿದೆ ನೋಡಿ ರೀಡ್ ದೀಸ್ ನಂಬರ್ ರೈಟ್ ದಮ್ ಯೂಸಿಂಗ್ ಪ್ಲೇಸ್ಮೆಂಟ್ ಬಾಕ್ಸಸ್ ಆ್ಯಂಡ್ ರೈಟ್ ದೇರ್ ಎಕ್ಸ್ಪೆಂಡೆಡ್ ಫಾರ್ಮ್ ಇದು ಯಾವ ಥರ ಅಂತ ತೋರಿಸ್ಬಿಡ್ತೀನಿ ನೋಡಿ ಈ ಕ್ವಶನ್ಸ್ಗಳು ಇದಕ್ಕೆ ನೀವೇ ಆನ್ಸರ್ ಮಾಡಬೇಕು ಸೊ ಇಲ್ಲಿ ನಿಮಗೆ ಕೊಟ್ಟಿದ್ರೆ ನೋಡಿ ಇಲ್ಲಿದೆಯಲ್ಲ ಬಾಕ್ಸು ಸೊ ಈ ಥರ ಬಾಕ್ಸ್ಗಳನ್ನ ಹಾಕ್ಬಿಟ್ಟು ಅದರದ್ದು ಎಕ್ಸ್ಪೆಂಡೆಡ್ ಫಾರ್ಮ್ ಎಲ್ಲಿದೆ ಎಕ್ಸ್ಪೆಂಡೆಡ್ ಫಾರ್ಮ್ ಇಲ್ಲಿದೆ ನೋಡಿ ಈ ಬಾಕ್ಸು ಈ ಟೈಪ್ ಮಾಡಬೇಕು ಸೊ ಅದನ್ನು ಈ ಥರ ಬಾಕ್ಸ್ಗಳಿಗೆ ಬರೀಬೇಕು ನೆಕ್ಸ್ಟ್ ಎಕ್ಸ್ಪೆಂಡೆಡ್ ಫಾರ್ಮ್ನು ಕೂಡ ಬರೆದಿರಬೇಕು ಯಾವ ಕ್ವಶನ್ಸ್ಗಳಿಗೆ
ಟ್ರೈ ದೀಸಲ್ಲಿದೆಯಲ್ಲ ಈ ಕ್ವೆಶನ್ಸ್ಗಳಿಗೆ. ದೆನ್ ಅದರಲ್ಲಿ ನೆಕ್ಸ್ಟ್ ಬರೀಬೇಕು ವಾಟ್ ಈಸ್ ವಿಚ್ ಈಸ್ ದ ಸ್ಮಾಲೆಸ್ಟ್ ನಂಬರ್, ವಿಚ್ ಈಸ್ ದ ಗ್ರೇಟೆಸ್ಟ್ ನಂಬರ್, ಅರೇಂಜ್ ದೀಸ್ ನಂಬರ್ ಇನ್ ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ ಮತ್ತೆ ಹೇಳ್ಕೊಡೋಕ್ಕಾಗಲ್ಲ. ಓಕೆ, ಜಸ್ಟ್ ಅಸೆಂಡಿಂಗ್ ಮೀನ್ ಸ್ಮಾಲೆಸ್ಟ್ ಟು ಗ್ರೇಟೆಸ್ಟ್ ನಂಬರ್, ಡಿಸೆಂಡಿಂಗ್ ಮೀನ್ ಗ್ರೇಟೆಸ್ಟ್ ಟು ಸ್ಮಾಲೆಸ್ಟ್ ನಂಬರ್. ಓಕೆ, ಕೌಂಟ್ ಅ ಡಿಜಿಟ್ ಆ್ಯಂಡ್ ವಿಚ್ ಒನ್ ಹ್ಯಾಸ್ ಮೋರ್ ಡಿಜಿಟ್ ದಟ್ ಈಸ್ ಗ್ರೇಟೆಸ್ಟ್ ನಂಬರ್. ಸಪೋಸ್ ಆಲ್ ನಂಬರ್ಸ್ ಹ್ಯಾವ್ ಸೇಮ್ ಡಿಜಿಟ್, ದೆನ್ ಯು ಮಸ್ಟ್ ಕನ್ಸಿಡರ್ ಪ್ಲೇಸಸ್. ಓಕೆ, ಸೊ ರೀಡ್ ದೀಸ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ, ನೀವೇ ಪ್ಲೇಸ್ ಕಾಮರ್ಸ್ ಹಾಕ್ಬಿಟ್ಟು ಓದ್ಬೋದು, ಬೇಕಾದ್ರೆ ದೊಡ್ಡ ನಂಬರ್ನೇ ತೊಗೊಂಡು ಹೆಲ್ಪ್ ಮಾಡ್ತೀನಿ ನಾನು. ಸಿ, ಸೊ ಫಸ್ಟು ಆಫ್ಟರ್ ತ್ರೀ ಡಿಜಿಟ್, ನೆಕ್ಸ್ಟ್ ಟೂ ಡಿಜಿಟ್, ಯೂನಿಟ್ ಗ್ರೂಪ್, ಟೆನ್ ಗ್ರೂಪ್, ಲ್ಯಾಕ್ ಗ್ರೂಪ್, ಕ್ರೋರ್ ಗ್ರೂಪ್. 1,89,50,049. ಅಂಡರ್ಸ್ಟ್ಯಾಂಡ್? ಓಕೆ, ಸೊ ಹಾಗಾದ್ರೆ ನೆಕ್ಸ್ಟು ಅದನ್ನು ಕೂಡ ಬಾಕ್ಸಲ್ಲಿ ಬರೀಬೇಕು. ನೀವು ಇವೆರಡನ್ನ ಮಾಡಿ ವರ್ಕು, ಟ್ರೈ ದೀಸ್. ಓಕೆ, ಇದಾದಮೇಲೂ ಇನ್ನೊಂದು ವರ್ಕ್ ಕೊಡ್ತೀನಿ. ಸೊ ಇದನ್ನು ಬಿಟ್ಟಿರಿ ಸದ್ಯಕ್ಕೆ, ಫಿಲ್ಲಿಂಗ್ ದ ಬ್ಲಾಂಕ್ಸ್ ಒನ್ ಬಿಡಿ. ನೀವು ಯಾವ್ದು ಮಾಡಬೇಕು ಅಂತಂದರೆ ಸೆಕೆಂಡ್ ಒನ್ ಆ್ಯಂಡ್ ಥರ್ಡ್ ಒನ್. ಸೆಕೆಂಡ್ ಒನ್ನ ನೀವು ವರ್ಡಲ್ಲಿದೆ ಅದನ್ನ ನೀವು ನಂಬರ್ಸಲ್ಲಿ ಬರೀಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಈ 58,000,000,000,000,000,000 ಅಂತ ಬರೋದು ತಲೆಕೆಡ್ಸ್ಕೋಬೇಡಿ. ಜಸ್ಟ್ ಕ್ರೋರ್ ಯಾವುದದು, ಎ ಓಕೆ, ಬಿ ಓ 73,75,307. ಓಕೆ, ಸೆಕೆಂಡ್ ಒನ್ ಓಕೆ, ಥರ್ಡ್ ಒನ್ ಓಕೆ, ಇ ಓಕೆ. ಇಷ್ಟು ಕ್ವಶನ್ನ ಮಾಡಿ ಡಿ, ಇದೊಂದು ಇಂಟರ್ನ್ಯಾಷನಲ್ ಸಿಸ್ಟಮ್, ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನೆಕ್ಸ್ಟ್ ಇಲ್ಲಿ ಇದು ಫುಲ್ ಮಾಡಲೇಬೇಕು ಕ್ವಶನ್ ಥರ್ಡ್ ಒನ್. ಇನ್ಸರ್ಟ್ ಕೊಮಾಸ್, ಕೊಮಾ ಹಾಕಬೇಕು, ಇಂಡಿಯನ್ ನಂಬರ್ ಸಿಸ್ಟಮಲ್ಲಿ ಬರೀಬೇಕು. ಸೇಮ್ ಹೇಳಿದ್ನೆಲ್ಲ ಗ್ರೂಪಿಂಗ್ ಮಾಡೋದು, 3, 3, 2, 2 ಬಿಟ್ಟು ಬರಿ ಅಂತದ್ದು ಹೇಳಿದ್ನಲ್ಲ, ಆ ಟೈಪ್ ಬರೀರಿ. ಓಕೆ, ಸೊ ಇವೆರಡೂ ನಿಮಗೆ ವರ್ಕು. ದೆನ್ ಇಲ್ಲಿ ಟ್ರೈ ದೀಸ್ ಅಂತೇನಿದೆ, ಈ ವರ್ಕ್ನ ಮಾಡಿರಬೇಕು. ಓಕೆ, ರೈಟ್, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗೋಣ. ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಮಕ್ಕಳು ಲಾಸ್ಟ್ ಕೇಳಿಸ್ಕೊಳ್ಳಿ, ನಾನು ನಿಮಗೆ ಎಲ್ಲವನ್ನೂ ಹೇಳ್ಕೊಂಡು ಕೂರೋದಿಲ್ಲ. ಯಾಕೆಂತಂದರೆ ಎಲ್ಲರೂ ಕಾಮನ್ ಸೆನ್ಸ್ ಇರುವಂಥದ್ದು ಕಾಮನ್ ಆಗಿ ನಮಗೊಂಥರ ಜನರಲ್ ನಾಲೆಜ್ ಇದ್ದಂಗೆ, ಈ ವರ್ಷ ಸದ್ಯಕ್ಕಂತೂ ನಿಮಗೆ ತರಗತಿಗಳು ಪ್ರಾರಂಭ ಆಗೋದೇ ಕಷ್ಟ ಆಗಿದೆ. ಬಟ್ ನಾನು ಏನು ಹೇಳ್ಕೊಡ್ತೀನಿ ಅದೆಲ್ಲವೂ ಸೆವೆಂತ್ಗೆ ನಿಮಗೆ ಬೇಸಿಕ್ ಆಗಿರೋಂಥದ್ದು. ಸೆವೆಂತ್ಗೆ ಬಂದಾಗ ಈಸಿ ಆಗೋಂಥದ್ದಕ್ಕೆ ಬೇಸ್ ಏನು ಬೇಕು ಅವುಗಳನ್ನ ಮಾತ್ರ ಹೇಳ್ಕೊಂಡು ಹೋಗ್ತೀನಿ. ಅವೆಲ್ಲದರೂ ನಂತರ ಸಮಯ ಇದ್ದರೆ ಉಳಿದ ಚಾಪ್ಟರ್ಗಳನ್ನ ಹೇಳ್ತೀನಿ. ಸೊ ಅಲ್ಲಿ ತನಕ ಸೆವೆಂತ್ ಕ್ಲಾಸ್ಗೆ ಯಾವುದು ಲಿಂಕ್ ಇರುತ್ತೆ ಇಂಪಾರ್ಟೆಂಟಾಗಿ, ಮತ್ತು ಫ್ಯೂಚರ್ ಅಪ್ ಟು ಟೆಂತ್ ಅಂಕ ಏನು ಬರುತ್ತೆ ಅಂಥ ಸಬ್ಜೆಕ್ಟ್ಗಳನ್ನ, ಅಂಥ ಟಾಪಿಕ್ಗಳನ್ನ ತೊಗೊಂಡು ನಾನು ಹೇಳ್ತಾ ಹೋಗ್ತೀನಿ. ಮೊದಲೇ ಹೇಳಿದ್ದೀನಿ ವೀಡಿಯೋದಲ್ಲಿ, ನಿಮಗೆ ಏನಾದರೂ ನೋ ಪ್ರಾಬ್ಲಮ್, ಮನೆಗಿನಿ ಎಲ್ಲ ಪ್ರಾಬ್ಲಮ್ ಇಲ್ಲ, ನಮಗೆ ನೋಟ್ಸ್ ತೊಗೊಡ್ತಾರೆ ನಮ್ಮ ಅಪ್ಪ ಅಮ್ಮನಾದರೆ, ಎಲ್ಲ ಸಬ್ಜೆಕ್ಟ್ ತೊಗೊಳ್ಬೇಕಾಗುತ್ತೆ ಬರ್ಡನ್ ಆಗದಾರೆ, ಮ್ಯಾಥಮೆಟಿಕ್ಸ್ ಬೇಕಾದರೆ ತಗೊಳ್ಳಿ, ಇಲ್ಲ ಅಂತಂದರೆ ರಫ್ ನೋಟ್ಸ್ನ ಯೂಸ್ ಮಾಡಿ. ನನಗೆ ಕಲ್ತಿರೋದಷ್ಟೇ ಇಂಪಾರ್ಟೆಂಟ್, ಎಷ್ಟು ನೀಟಾಗಿ ಬರೆದ್ರಿ ನೋಟ್ಸಲ್ಲಿ, ಎಷ್ಟು ಚೆನ್ನಾಗಿ ಲೈನ್ ಹಾಕಿದ್ದೀರಾ ಅದೆಲ್ಲ ಕೇಳಲ್ಲ, ಅದರೊಳಗಡೆ ಇರೋದು ನಿಮ್ಮ ತಲೆಯಲ್ಲಿದೆ ಅನ್ನೋದು ನನಗೆ ಬೇಕಾಗಿರೋದು. ಯಾವುದೇ ಓನ್ ಕ್ವೆಶನ್ ಕೊಟ್ಟರೂ ಕೂಡ ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ನಿಮಗೆ ಗೊತ್ತಿರಬೇಕು. ಓಕೆ, ರೈಟ್, ಬಾಯ್.